ಹಾಯ್ ಹಲೋ, ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ತುಂಬ ಟೇಸ್ಟಿಯಾಗಿ ತುಂಬ ಸ್ಪೈಸಿಯಾಗಿ ಟೊಮೆಟೊ ಗೊಜ್ಜನ್ನು ಮಾಡ್ತಾ ಇದ್ದೇವೆ. ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ಇದಂತೂ ಪೂರಿ, ಚಪಾತಿ, ದೋಸೆ, ರೈಸ್, ಮುದ್ದೆ ಎಲ್ಲದಕ್ಕೂ ಸಹ ತುಂಬ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ರೈಸ್ಗೆ, ಚಪಾತಿ ಪೂರಿಗಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾತ್ರ ಮಾಡಿದ್ರೆ ಅವತ್ತಿಗೆ ಸ್ವಲ್ಪ ಕ್ವಾಂಟಿಟಿ ಅನ್ನೋದು ಜಾಸ್ತಿನೇ ಮಾಡಬೇಕು. ರೈಸ್, ಚಪಾತಿ ಏನಾದರೂ ಆಗಲಿ ಬೇಗ ಖಾಲಿ ಆಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅಂತಹ ಟೊಮೆಟೊ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತ ಇದ್ದೇನೆ. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಇದಕ್ಕೆ 1/2 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆಯೇ 1/2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊತ ಇದ್ದೇನೆ. ಇವೆರಡು ಸ್ವಲ್ಪ ಚಿಟಪಟ ಹಂದಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕ್ಕೊತ ಇದ್ದೀನಿ. ಕಡಲೆಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಲ್ಲಲ್ಲಿ ಸಿಗ್ತಾ ಇರುತ್ತೆ. ಅದಕ್ಕೇ ಇವಾಗ ಇದಕ್ಕೆ 1 ಈರುಳ್ಳಿನ ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ಚೆನ್ನಾಗಿ ಚಾಪ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಹಾಗೆ ಒಂದು ಸ್ವಲ್ಪ ಕರಿವೆ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ ಇದಕ್ಕೆ. ಇವಾಗ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಕುಕ್ ಆಗೋಷ್ಟಿಲ್ಲ, ನಮಗೆ ಸ್ವಲ್ಪ ಕುಕ್ ಆದರೆ ಸಾಕು. ಇದು ಇವಾಗ ನಾನು 1 ಟೇಬಲ್ ಸ್ಪೂನ್ ಕ್ರಷ್ ಮಾಡಿರ್ತಕ್ಕಂತಹ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊತ ಇದ್ದೀನಿ. ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ 6 ಟೊಮೆಟೊನ ಇದಕ್ಕೆ ಸಣ್ಣದಾಗಿ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಪ್ಯೂರಿ ಆದರೂ ಮಾಡಿ ಹಾಕ್ಕೋಬಹುದು, ಇಲ್ಲಾಂದರೆ ಗ್ರೇಟ್ ಮಾಡಾದರೂ ಹಾಕ್ಕೋಬಹುದು. ನಾನು ಪೀಸಸ್ಸಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿಲ್ಲೆಲ್ಲೂ ನೀರನ್ನ ಸೇರ್ಸಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ, ಇದು ಚೆನ್ನಾಗಿ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಒಂದು 5 ನಿಮಿಷ ಹಾಗೇ ಕುಕ್ ಮಾಡಿಕೊಂಡೆ. ಇವಾಗ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, ಹಾಗೆಯೇ ಪೆಪ್ಪರ್ ಆ್ಯಂಡ್ ಜೀರಾ ಪೌಡರ್ನ 1/2 ಟೀ ಸ್ಪೂನ್ ಹಾಕ್ಕೊತಾ ಇದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಖಾರ. ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಇದು ಹುಳಿ ಟೊಮೆಟೊ ಆಗಿದ್ದರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಿಡಿಸುತ್ತೆ, ಇಲ್ಲ ಮಾಮೂಲಿ ಟೊಮೆಟೊ ಅಂತಂದರೆ ಸ್ವಲ್ಪ ಕಡಿಮೆನೇ ಹಿಡಿಸುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಒಂದು 6 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ನಾನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಅವಾಗವಾಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಿ, ಇಲ್ಲಾಂದರೆ ತಲೆ ಹಂಟ್ಬಿಡುತ್ತೆ. ಮಸಾಲೆ ಎಲ್ಲ ಹಾಕಿರೋದ್ರಿಂದ ಮಸಾಲೆ ಎಲ್ಲ ನಮಗೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 3 ನಿಮಿಷಕ್ಕೆ ಒಂದ್ಸರಿ ನೋಡಿಕೊಂಡು ತಿರುಗಿಸ್ಕೊತ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೋಡಿ, ನೋಡ್ತಾ ಇರ್ಬೋದು ಎಣ್ಣೆ ಅನ್ನೋದು ಮೇಲುಗಡೆ ಸ್ವಲ್ಪ ಫ್ಲೋಟ್ ಆಗ್ತಾ ಇದೆಯಲ್ವಾ. 6 ನಿಮಿಷಕ್ಕೆ ಈ ಥರ ಚೆನ್ನಾಗಿ ಫ್ಲೋಟ್ ಆಗುತ್ತೆ. ಡೈರೆಕ್ಟಾಗಿ ಇದೇ ರೀತಿಯಾದರೂ ನೀರು ಯೂಸ್ ಮಾಡ್ದೇ ಇದೇ ರೀತಿ ತಿನ್ನಬಹುದು, ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಕರಿ ಥರ ಇರಬೇಕು, ಗ್ರೇವಿನೂ ಇರಬೇಕು ಅಂತೇಳಿ ನಾನು 1/2 ಕಪ್ ಆಗುವಷ್ಟು ನೀರನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. 1/2 ಕಪ್ ನೀರನ್ನು ಆ್ಯಡ್ ಮಾಡಿ ಒಂದ್ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಗರಂ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ಉಪ್ಪನ್ನು ಹಾಕಿದ್ದೇವೆ, ನೋಡ್ಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಈ ಟೊಮೆಟೊ ಅನ್ನೋದು ಸ್ವಲ್ಪ ಹುಳಿಯಾಗಿ ಇದೆಯಲ್ವಾ, 6 ಥರ ಟೊಮೆಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಅನ್ನೋದು ಜಾಸ್ತಿನೇ ಹಿಡಿಸುತ್ತೆ. ಇವಾಗ ನೀರು ಹಾಕಿದ್ದಾದ್ಮೇಲೆ 1-5 ನಿಮಿಷ ಕುಕ್ ಮಾಡ್ಕೊಳ್ಳಿ. ಎಣ್ಣೆ ಅನ್ನೋದು ನೋಡ್ತಾ ಇರ್ಬೋದು ಮೇಲ್ಗಡೆ ಯಾವ ರೀತಿ ಫ್ಲೋಟ್ ಆಗ್ತಾ ಇದೆ ಅಂತ, ಈ ರೀತಿ ಹಾಕಬೇಕು. ಆವಾಗ ನಮಗೆ ಕರೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ. ನಾವು ಎಷ್ಟು ಚೆನ್ನಾಗಿ ಕುದಿಸಿದ್ರೆ ಟೊಮೆಟೊ ಗೊಜ್ಜು ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡ್ಕೊಂಡು ನೀವು ನೀರನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡ್ತಾ ಇದ್ರಲ್ಲ, ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಬಿಡಿ. ತುಂಬ 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 ಟೇಸ್ಟಿಯಾಗಿರುತ್ತೆ. ನಾನು ಇವತ್ತು ಮಾಡ್ತಾ ಇರೋದು ಚಪಾತಿಗೆ ಸ್ವಲ್ಪ ಗ್ರೇವಿ ಅನ್ನೋದು ಕಡಿಮೆನೇ ಇದೆ, ಗಟ್ಟಿಯಾಗಿ ಮಾಡ್ಕೊತ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂದರೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.